ಆಕಾಶವಾಣಿ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟೂ ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್ ಬಾಲ್ ರಕ್ಷಾ ಭಾರತ್ ಸೇವ್ ದ ಚಿಲ್ಡ್ರನ್ ಸಂಸ್ಥೆಯು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಹಾಡು ಮಾತಾಡು ಸೀಸನ್ ಟೂ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಶಾಲಾ ಪೂರ್ವ ಮಕ್ಕಳಿಗೆ ಹಾಗೂ ಆರಂಭಿಕ ಕಲಿಕೆಗೆ ಬೆಂಬಲಿಸುವ ಪೋಷಕರಿಗಾಗಿ ಈ ಕಾರ್ಯಕ್ರಮ. ಇದರಲ್ಲಿ ಶೈಕ್ಷಣಿಕ ತಜ್ಞರ ಜೊತೆ ಸಂವಹನ ಮತ್ತು ಹೆಚ್ಚಿನ ಚಟುವಟಿಕೆಗಳ ಮೂಲಕ ಬಾಲ್ಯದ ಶಿಕ್ಷಣವನ್ನು ನೀಡುವ ಮೋಜಿನ ಮಾರ್ಗಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಕೇಳಿ ಸರಣಿಯ ಐದನೆಯ ಕಾರ್ಯಕ್ರಮ. ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ ಟೂ ಕಾರ್ಯಕ್ರಮ ಕೇಳೋಕೆ ಸಿದ್ಧವಾಗಿ ಕೂತಿರೋ ನನ್ನೆಲ್ಲ ಪ್ರೀತಿಯ ಪುಟ್ಪುಟಾಣಿಗಳಿಗೆ ಹಾಗೂ ನಿಮ್ಮ ಅಪ್ಪ ಅಮ್ಮಂದ್ರಿಗೆ ನಿಮ್ಮೆಲ್ಲರ ಪ್ರೀತಿಯ ರಘು ಮಾಮನ ಶುಭೋದಯ, ಗುಡ್ ಮಾರ್ನಿಂಗ್. ಏನಪ್ಪ, ನಮ್ಮ ಪುಟಾಣಿಗಳು ಏನು ಹೇಳ್ಕೊಟ್ರು ಅದನ್ನು ಎಷ್ಟು ಚೆನ್ನಾಗಿ ಕಲ್ತು ಬಿಡ್ತಾರೆ. ಕನ್ನಡ ಪದ್ಯ ಅಂತೂ ಅವ್ರಿಗೆ ಸರಾಗ ನೋಡೋಣ ಅಂತ ಒಂದು ಇಂಗ್ಲೀಷ್ ರೈಮ್ ಹೇಳ್ಕೊಟ್ರೆ ಅದನ್ನು ಇಷ್ಟು ಸುಲಭವಾಗಿ ಕಲ್ತು ಬಿಡೋದಾ? ನಂಗಂತೂ ಈ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ಇಂಗ್ಲಿಷ್ ಪದ್ಯ ಕಲ್ತ್ರಿ ಅಂತ ಅಲ್ಲ, ಆದರೆ ಹೊಸ ಹೊಸ ವಿಚಾರಗಳನ್ನು ಕಲಿಯೋಕೆ ನಿಮಗಿರೋ ಆಸಕ್ತಿ, ಕಲಿಯೋ ಸಾಮರ್ಥ್ಯ, ಕಲಿಯೋದಕ್ಕಾಗಿ ನೀವು ಮಾಡ್ತಾ ಇರೋ ಪರಿಶ್ರಮ ಇವೆಲ್ಲದರ ಜೊತೆಗೆ ನಿಮ್ಮ ಈ ಪ್ರಯತ್ನನ ಗಮನಿಸಿ ನಿಮಗೆ ಉತ್ಸಾಹ ತುಂಬಿ ಹೊಸ ಹೊಸದನ್ನು ಕಲಿಯೋಕೆ ಸಹಾಯ ಮಾಡ್ತಾ ಇರೋ ನಿಮ್ಮ ಅಪ್ಪ ಅಮ್ಮಂದರ ಖುಷಿ ಇದನ್ನೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಆದರೆ ನಮ್ಮ ಪುಟ್ಟ ಪುಟ್ಟಿ ಮಾತ್ರ ಯಾಕೋ ಜಗಳ ಮಾಡ್ತಿದ್ದಾರೆ. ಯಾಕೆ ಜಗಳ ಅಂತ ಕೇಳಿದೆ. ಪುಟ್ಟ ಬುಗುರಿ ಆಡ್ತಿದ್ದ, ಪುಟ್ಟಿ ನಂಗೂ ಬುಗುರಿ ಬೇಕು ಅಂದ್ಲು. ಪುಟ್ಟ ಗೋಲಿ ಆಡ್ತಿದ್ದ, ಪುಟ್ಟಿ ನಾನೂ ಆಡ್ತೀನಿ ಅಂದ್ಲು. ಪುಟ್ಟನಿಗೆ ಸೈಕಲ್ ತಂದುಕೊಟ್ರು, ಪುಟ್ಟಿ ನಂಗೂ ಸೈಕಲ್ ಬೇಕು ಅಂದ್ಲು. ಪುಟ್ಟನಿಗೆ ಪ್ಯಾಂಟು ಶರ್ಟು ತಂದುಕೊಟ್ರೆ, ಪುಟ್ಟಿ ನಂಗೂ ಬೇಕು ಅಂದ್ಲು. ಅಪ್ಪ ಅಮ್ಮಂಗೆ ಈಗ ತಲೆನೋವು. ಏನೇ ಪುಟ್ಟಿ, ಗಂಡು ಹುಡುಗರ ಥರ ಎಲ್ಲ ಮಾಡಬೇಕು ಅಂತೀಯಲ್ಲೇ, ನೀನು ಹೆಣ್ಮಗು ಅಲ್ವಾ, ಹಾಗೆಲ್ಲ ಆಡಬಾರ್ದು ಅಂತ ಮೆಲ್ಲಗೆ ಗದರಿದ್ರು ಅಮ್ಮ. ಅದಕ್ಕೆ ಪುಟ್ಟಿ, ಅಯ್ಯೋ ಬುಗುರಿ ಆಡೋಕ್ಕೆ ಸೈಕಲ್ ಓಡಿಸೋಕ್ಕೆ ಯಾರಾದ್ರೇನು, ಪ್ಯಾಂಟು ಶರ್ಟು ನಾನು ಹಾಕೋಬಹುದಲ್ವಾ ಅಂತ ಕೇಳೇಬಿಟ್ಲು. ನಾನು ಕೊಡಲ್ಲ ಅಂದ ಪುಟ್ಟ. ಸರಿ ಜಗಳ ಶುರು. ಇಷ್ಟೇ ಕಥೆ ಪುಟಾಣಿಗಳೇ. ಪುಟ್ಟಿ ಕೇಳಿದ್ ಸರಿಯಲ್ವಾ? ಹುಡುಗ ಆದ್ರೇನು, ಹುಡುಗಿ ಆದ್ರೇನು, ಎಲ್ಲರೂ ಮಕ್ಕಳೇ. ಪುಟ್ಟಿನೂ ಪದ್ಯ ಕಲಿತಾಳೆ, ಪುಟ್ಟಾನೂ ಕಲಿತಾನೆ. ಪುಟ್ಟಿನೂ ಡ್ಯಾನ್ಸ್ ಮಾಡ್ತಾಳೆ, ಪುಟ್ಟಾನೂ ಡ್ಯಾನ್ಸ್ ಮಾಡ್ತಾನೆ. ಪುಟ್ಟ ಸ್ವಿಮ್ಮಿಂಗ್ ಅಂದರೆ ಈಜೋದು ಕಲಿತ್ರೆ ಪುಟ್ಟಿನೂ ಕಲಿತಾಳೆ. ಅದೇನು ಮಹಾ, ಕಲಿಯೋಕೆ ಯಾರಾದ್ರೇನು ಅಲ್ವಾ? ಸರಿ ಸರಿ, ಈ ಬಗ್ಗೆ ಜಗಳ ಕೂಡ್ದು ಅಂತ ಅಪ್ಪ ಅಮ್ಮಂಗೆ ಆಮೇಲೆ ಹೇಳ್ತೀನಿ. ಈಗ ತಕ್ಷಣಕ್ಕೆ ನೀವೆಲ್ಲ ಪುಟ್ಟ ಪುಟ್ಟಿನೂ ಸೇರಿಕೊಂಡು ಸುಪ್ರಿಯಾ ಅಕ್ಕ ಹೇಳ್ಕೊಡೋ ಈ ಹಾಡನ್ನು ಕಲಿತು ಬಿಡಿ. ಈಗ ಪುಟ್ಟ ಬೇಗ ಕಲಿತಾನೋ, ಪುಟ್ಟಿ ಬೇಗ ಕಲಿತಾಳೋ ನೋಡೇ ಬಿಡೋಣ. ತಟ್ಟಮ್ಮ ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ, ಅಮ್ಮ ರೊಟ್ಟಿಯ ತಟ್ಟಮ್ಮ ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ, ಗುರೆಳ್ಳು ಚಟ್ನಿ ಕಡಲೆ ಚಟ್ನಿ ಪುಡಿಗಳ ನೀನು ನೀಡಮ್ಮ, ಗುರೆಳ್ಳು ಚಟ್ನಿ ಕಡಲೆ ಚಟ್ನಿ ಪುಡಿಗಳ ನೀನು ನೀಡಮ್ಮ, ಬದನೆ ಪಲ್ಯ ಮಾಡಮ್ಮ ರೊಟ್ಟಿಯ ಮೇಲೆ ಹಾಕಮ್ಮ, ಬದನೆ ಪಲ್ಯ ಮಾಡಮ್ಮ ರೊಟ್ಟಿಯ ಮೇಲೆ ಹಾಕಮ್ಮ, ಜೋಳದ ರೊಟ್ಟಿ ಸಾಕಮ್ಮ ಚಟ್ನಿಗೆ ಮೊಸರು ರುಚಿಯಮ್ಮ, ಜೋಳದ ರೊಟ್ಟಿ ಸಾಕಮ್ಮ ಚಟ್ನಿಗೆ ಮೊಸರು ರುಚಿಯಮ್ಮ, ಅಮ್ಮ ರೊಟ್ಟಿಯ ಮಾಡಮ್ಮ ಜೋಳದ ರೊಟ್ಟಿ ಮಾಡಮ್ಮ, ಅಮ್ಮ ರೊಟ್ಟಿಯ ಮಾಡಮ್ಮ ಜೋಳದ ರೊಟ್ಟಿಯ ಮಾಡಮ್ಮ, ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ ಜೋಳದ ರೊಟ್ಟಿ ಮಾಡಮ್ಮ, ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ ಜೋಳದ ರೊಟ್ಟಿ ಮಾಡಮ್ಮ. ಹಾಡು ಕೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ರೊಟ್ಟಿ ಹಾಡು, ಅಮ್ಮ ತಟ್ಟೋ ರೊಟ್ಟಿ ರುಚಿನೇ ಬೇರೆ. ಅಂತ ನಾಲ್ಗೆ ಸವರ್ಕೊಂಡು ತಿನ್ನೋದೇ ತಿನ್ನೋದು. ಜೊತೆಗೆ ಈ ಹಾಡು ಹೇಳ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಹಾಡು ಹೇಳಬೇಕು ಅಂದ್ರೆ ಕಲ್ತ್ಕೋಬೇಕು. ಮತ್ತೆ ಈಗ ಸುಪ್ರಿಯಾ ಅಕ್ಕ ಹೇಳ್ಕೊಡೋ ಹಾಡನ್ನ ಒಂದೊಂದೇ ಸಾಲು ಕಲಿತಾ ಬನ್ನಿ, ಬಹಳ ಸುಲಭ. ಕಲಿಯೋಣ ಹಾಗಾದ್ರೆ. ಅಮ್ಮ ರೊಟ್ಟಿಯ ತಟ್ಟಮ್ಮ ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ,
ತಟ್ಟಮ್ಮ ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ ಹುರಳು ಚಟ್ನಿ ಕಡಲೆ ಚಟ್ನಿ ಪುಡಿಗಳ ನೀನು ನೀಡಮ್ಮ ಹುರಳು ಚಟ್ನಿ ಕಡಲೆ ಚಟ್ನಿ ಪುಡಿಗಳ ನೀನು ನೀಡಮ್ಮ ಬದನೆ ಪಲ್ಯ ಮಾಡಮ್ಮ ರೊಟ್ಟಿಯ ಮೇಲೆ ಹಾಕಮ್ಮ ಬದನೆ ಪಲ್ಯ ಮಾಡಮ್ಮ ರೊಟ್ಟಿಯ ಮೇಲೆ ಹಾಕಮ್ಮ ಜೋಳದ ರೊಟ್ಟಿ ಸಾಕಮ್ಮ ಚಟ್ನಿಗೆ ಮೊಸರು ರುಚಿಯಮ್ಮ ಜೋಳದ ರೊಟ್ಟಿ ಸಾಕಮ್ಮ ಚಟ್ನಿಗೆ ಮೊಸರು ರುಚಿಯಮ್ಮ ಮಾಡಮ್ಮ ಜೋಳದ ರೊಟ್ಟಿ ಮಾಡಮ್ಮ ಅಮ್ಮ ರೊಟ್ಟಿಯ ಮಾಡಮ್ಮ ಜೋಳದ ರೊಟ್ಟಿಯ ಮಾಡಮ್ಮ ಬಿಸಿ ಬಿಸಿ ರೊಟ್ಟಿ ಬೇಕಮ್ಮ ಜೋಳದ ರೊಟ್ಟಿ ಮಾಡಮ್ಮ ಹಾ, ರೊಟ್ಟಿ ಹಾಡು ಕಲ್ತಿದ್ದಾಯ್ತು. ಇದನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿ ತಪ್ಪಿಲ್ಲದೆ ಹೇಳೋ ಹಾಗೆ ಕಲ್ತ್ಕೊಂಡು ಹಾಡಿ ವಿಡಿಯೋ ಮಾಡಿ ಅದನ್ನು ನಮ್ಮ ವಾಟ್ಸಪ್ ನಂಬರ್ ಗೊತ್ತಲ್ಲ 9284473254 ಇದಕ್ಕೆ ಕಳಿಸ್ಕೊಡ್ಬೇಕು. ಆಯ್ಕೆಯಾದ ಮಕ್ಕಳಿಗೆ ಸೇವ್ ದ ಚಿಲ್ಡ್ರನ್ ಸಂಸ್ಥೆಯವರು ಪುಟ್ಟ ಪುಟ್ಟ ಬಹುಮಾನಗಳನ್ನ ಕೊಡ್ತಾರೆ. ಹಾಗೇನೆ ಕೆಲವೊಂದು ವಿಡಿಯೋಗಳನ್ನು ಎಲ್ಲರೂ ನೋಡಲಿ ಅಂತ ನಮ್ಮ ಮುಂದಿನ ಕಾರ್ಯಕ್ರಮದ ಯೂಟ್ಯೂಬ್ ವಿಡಿಯೋದ ಜೊತೆಗೆ ಸೇರಿಸಿ ಹಾಕ್ತೀವಿ. AAR ಬ್ಯಾಂಗ್ಳೂರ್ ಯೂಟ್ಯೂಬ್ ವಾಹಿನಿಯಲ್ಲಿ ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಈ ಪ್ಲೇಲಿಸ್ಟ್ನಲ್ಲಿ ನಮ್ಮ ಈ ಸರಣಿಯ ಕಾರ್ಯಕ್ರಮಗಳು ಅಪ್ಲೋಡ್ ಆಗುತ್ತವೆ. ನೀವುಗಳೆಲ್ಲ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ಪ್ರಪಂಚದ ಮೂಲೆ ಮೂಲೆಯಲ್ಲಿರೋರು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ನೋಡಬಹುದು, ಸಂತೋಷ ಪಡಬಹುದು. ಮಾಡ್ತೀರಲ್ವಾ? ನಿಮ್ಮ ವಿಡಿಯೋಗಳನ್ನು 4 ದಿನಗಳ ಒಳಗಾಗಿ ನಮಗೆ ಕಳಿಸ್ಕೊಡಿ. ಪ್ರೀತಿಯ ಪಾಲಕರೇ, ನಿಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ನೀವು ತೋರಿಸ್ತಾ ಇರೋ ಆಸಕ್ತಿ, ಶ್ರದ್ಧೆ, ತತ್ಪರತೆ ಇದೆಲ್ಲ ನಿಜಕ್ಕೂ ಮೆಚ್ಚುವಂಥ ವಿಷಯ. ಕರೋನಾ ಸೋಂಕಿನ ಭೀತಿ ಇರೋ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಜೊತೆಗೆ ನಿಮ್ಮ ಆರೋಗ್ಯ, ನಿಮ್ಮ ಮನೆಯಲ್ಲಿನ ಹಿರಿಯರ ಆರೋಗ್ಯದ ಜವಾಬ್ದಾರಿನೂ ನಿಮ್ಮದೇ. ನೀವು ಅತ್ಯಂತ ಜಾಗರೂಕರಾಗಿ ಈ ಜವಾಬ್ದಾರಿನ ನಿಭಾಯಿಸ್ತಿದ್ದೀರಾ ಅನ್ನೋದೇ ನಮಗೆಲ್ಲ ಸಂತೋಷದ, ಸಮಾಧಾನದ ವಿಷಯ. ಪ್ರತಿ ವ್ಯಕ್ತಿಯ ಈ ರೀತಿಯ ಜಾಗರೂಕತೆಯಿಂದ ಮಾತ್ರ ನಾವು ಕರೋನಾ ಸೋಂಕಿನಿಂದ ತಪ್ಪಿಸ್ಕೋಬಹುದು. ಇದೇ ಜಾಗರೂಕತೆ ನಮ್ಮ ಮಕ್ಕಳ ಬೆಳವಣಿಗೆಗೆ ಪೂರಕವಾದ ಒಂದು ಅಂಶದ ಬಗ್ಗೆ ಕೂಡ ಇರಬೇಕು. ಕಾರ್ಯಕ್ರಮದ ಮೊದಲಲ್ಲಿ ಹೇಳದ್ನಲ್ಲ, ಪುಟ್ಟ ಪುಟ್ಟಿ ಜಗಳದ ವಿಚಾರ, ಇಂಥ ವಿಚಾರಗಳನ್ನು ನಾವು ಬಹಳ ಲಘುವಾಗಿ ತೇಲಿಸಿ ನೋಡಬಾರದು. ಗಂಡು ಹೆಣ್ಣು ಮಕ್ಕಳಲ್ಲಿ ತಾರತಮ್ಯ ಮಾಡಬಾರದು ಅನ್ನೋದು ಇಲ್ಲಿ ನಾವೆಲ್ಲ ಗಮನಿಸಲೇಬೇಕಾದ ಒಂದು ಮುಖ್ಯ ವಿಚಾರ ಅಲ್ವಾ? ಯಾರು ಏನೇ ಹೇಳಿದ್ರು, ಎಷ್ಟೇ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು, ಇನ್ನೂ ಈ ಗಂಡು ಮಗು ಹೆಣ್ಣು ಮಗುವಿನ ನಡುವಿನ ತಾರತಮ್ಯ ಇದ್ದೇ ಇದೆ. ಈ ತಾರತಮ್ಯ ಕೇವಲ ನಮ್ಮ ಮನಸ್ಸಿನಲ್ಲಿರೋದೇ ಹೊರತು ನಿಜವಾದ ವಿಷಯ ಅಲ್ಲ ನೋಡಿ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿರೋ ಕಲ್ಪನೆಯನ್ನ ಬದಲಾಯಿಸ್ಕೋಬೇಕು. ಗಂಡು ಮಗು ಹೆಣ್ಣು ಮಗು ಶಕ್ತಿ ಸಾಮರ್ಥ್ಯಗಳಲ್ಲಿ ಸಮಾನರು ಅನ್ನೋದನ್ನ ಅವರ ಚಿಕ್ಕ ವಯಸ್ಸಿನಿಂದಲೇ ಹೇಳಿಕೊಟ್ಟಾಗ ಮಾತ್ರ ಮಕ್ಕಳ ಬೆಳವಣಿಗೆ ಸಂಪೂರ್ಣವಾಗುತ್ತೆ, ಸಮಗ್ರವಾಗುತ್ತೆ. ಗಂಡು ಹೆಣ್ಣು ಮಕ್ಕಳಲ್ಲಿ ತಾರತಮ್ಯ ಮಾಡಬಾರದು ಅನ್ನೋದ್ರ ಬಗ್ಗೆ ಈ ದಿನ ಸ್ಪರ್ಶ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ಗೋಪಿನಾಥ್ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರೋದು ಹೀಗೆ. ಸ್ನೇಹಿತರೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಅಭಿವೃದ್ಧಿ ಬಗ್ಗೆ, ಹಾಗೆ ಪ್ರತಿ ಮಗು ಶಾಲೆಯಲ್ಲಿ ಇರಬೇಕು, ಯಾವುದೇ ಮಗು ಕೂಡ ಶಾಲೆಯಿಂದ ಹೊರಗಡೆ ಇರಬಾರದು. ಮಕ್ಕಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ನಿಲ್ಲಬೇಕು, ದೈಹಿಕ ಹಲ್ಲೆ ನಿಲ್ಲಬೇಕು, ಮಾನಸಿಕ ಹಲ್ಲೆ ನಿಲ್ಲಬೇಕು, ಪ್ರತಿ ಮಗು ಕೂಡ ಶಾಲೆಯಲ್ಲಿ ಇರಬೇಕು ಅನ್ನೋ ಮುಖ್ಯ ಗುರಿಯನ್ನು ಇಟ್ಕೊಂಡು ನಾವು 16-17 ವರ್ಷಗಳಿಂದ ಕೆಲಸ ಮಾಡ್ತೇವೆ. ಸಾವಿರಾರು ಮಕ್ಕಳು ಈ ಸಂಸ್ಥೆಯಿಂದ ಉಪಯೋಗ ಪಡೆದುಕೊಂಡು ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ, ಶೈಕ್ಷಣಿಕ ಮುಖ್ಯವಾಹಿನಿಯಲ್ಲಿ ಇದ್ದಾರೆ. ಅನೇಕ ಮಕ್ಕಳು ಇವತ್ತು ಒಳ್ಳೆ ಒಳ್ಳೆ ಕಾಲೇಜುಗಳಲ್ಲಿ ಓದಿಕೊಂಡು ಬೆಳೀತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷ ಒತ್ತನ್ನು ಈ ಸಂಸ್ಥೆ ಕೊಡ್ತಾ ಇದೆ.
ಹೆಣ್ಣು ಮಕ್ಕಳನ್ನು ಶಿಕ್ಷಿತರಾಗಿ ಮಾಡಬೇಕು, ಅವ್ರಿಗೆ ಸಿಗಬೇಕಾಗಿರುವಂಥ ಎಲ್ಲ ಹಕ್ಕುಗಳು ದೊರಕಬೇಕು. ಹಾಗೆ ಕನಕ ಅನ್ನೋ ಹುಡುಗಿ ಇವತ್ತು ಪಾರ್ಲಿಮೆಂಟಲ್ಲಿ ಹೋಗಿ ಭಾಷಣ ಮಾಡಿ ಬರುವಂಥ ಮಟ್ಟಕ್ಕೆ ಬೆಳೆಸಿದ್ದೀವಿ. ಹಾಗೆ ಇವತ್ತು ಆ ಮಕ್ಕಳು ಕಾಲೇಜುಗಳಲ್ಲಿ ನಾಯಕರಾಗಿ ಬೆಳೆಯುವಂಥ ಮಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಎದುರುಗಡೆ ಇರುವಂಥ ಸವಾಲುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಅನ್ನೋದು ಒಂದು ದೊಡ್ಡ ಮಟ್ಟದ ಚರ್ಚೆಯಾಗಿದೆ. ಹಿಂದಿನ ಕಾಲಕ್ಕೆ ಹೋಲಿಸಿದಾಗ ಹೆಣ್ಣು ಮಕ್ಕಳು ಇವತ್ತು ಅನೇಕ ವಿಚಾರಗಳಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಕಲ್ಪನಾ ಚಾವ್ಲಾರ್ ಅಂತವರು ಪ್ರಥಮ ಮಹಿಳಾ ಗಗನಯಾತ್ರಿಯಾಗಿ ನೋಡಿದ್ದೀವಿ. ಸುನಿತಾ ವಿಲಿಯಮ್ ಅನ್ನೋರು ಕೂಡ ಗಗನಯಾತ್ರಿಯಾಗಿ ನೋಡಿದ್ವಿ. ಹಾಗೆ ಕ್ರಿಕೆಟ್ನಲ್ಲೂ, ಕಬಡ್ಡಿಯಲ್ಲೂ, ಸೈನ್ಸ್ನಲ್ಲೂ, ಮಿಲಿಟರಿಯಲ್ಲೂ, ಹಾಗೆ ಸಬ್ಮೇರಿನಲ್ಲಿ ಕೂಡ ಇವತ್ತು ಹೆಣ್ಣು ಮಕ್ಕಳು ಕೆಲಸ ಮಾಡೋ ಮಟ್ಟಕ್ಕೆ ಬಂದಿದೆ. ಇವತ್ತು ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಇವತ್ತು ಬಿಸ್ನೆಸ್ ಅನ್ನು ಆಳ್ತಾ ಇದ್ದಾರೆ. ಹಾಗೆ ರಾಜಕೀಯದಲ್ಲೂ ಹೆಣ್ಣು ಮಕ್ಕಳು ಇವತ್ತು ನಮ್ಮ ನಾಯಕರಾಗಿ ಇದ್ದಾರೆ. ಇದೆಲ್ಲ ನಮ್ಮ ಎದುರುಗಡೆ ಸಕ್ಸಸ್ಫುಲ್ ಆಗಿ ಕಾಣ್ತಾ ಇರುವಂತ ಒಂದು ಕಥೆಗಳು. ಆದ್ರೆ ಎಷ್ಟು ಮಟ್ಟಿಗೆ ಹೆಣ್ಣು ಮಕ್ಕಳು ಇವತ್ತು ಇಂತಹ ಒಂದು ಸ್ಥಿತಿಗತಿಗಳಲ್ಲಿದ್ದಾರೆ? 10%, 20%, 30%, ಇನ್ನು ಉಳಿದಂತ 60-70%, 80% ಏನಾದರೂ ಮಕ್ಕಳು ಹೆಣ್ಣು ಮಕ್ಕಳು ಇವತ್ತು ಅನೇಕ ತಂದೆ ತಾಯಿಗಳೇನು ಮಾಡ್ತಾ ಇದ್ದಾರೆ, ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೌಲಭ್ಯಗಳನ್ನು ವಂಚನೆ ಮಾಡ್ತಾ ಇದ್ದಾರೆ. ಗಂಡು ಮಗು ಹುಟ್ಟಿದ ತಕ್ಷಣವೇ ನನ್ನ ಕುಲ ಉದ್ಧಾರಕ ಹುಟ್ಟದ, ನಮ್ಮ ಕುಲವನ್ನು ಮುಂದೆ ತೊಗೊಂಡು ಹೋಗೋಣ್ಬಿಟ್ಟ ಹುಟ್ಟದ, ನನ್ನ ಆಸ್ತಿಗಳನ್ನು ಮುಂದೆ ತೊಗೊಂಡು ಹುಟ್ಟದ ಅಂತೇಳಿ ಗಂಡು ಮಕ್ಕಳಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಡೋದನ್ನು ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಸ್ಕೂಲ್ಗಳಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರಿಗೆ ಬಟ್ಟೆ ಕೊಡೋದ್ರಲ್ಲಾಗ್ಬೋದು, ಮನೆಯಲ್ಲಿ ವ್ಯವಸ್ಥೆ ಕೊಡೋದ್ರಲ್ಲಾಗ್ಬೋದು, ಊಟದಲ್ಲಿ ಗಂಡು ಮಗುಗಾದರೆ ಒಂದು ಮೊಟ್ಟೆ ಕೊಡ್ತಾರೆ. ಟೌನ್ಗಳಲ್ಲಿ ಮತ್ತು ನಗರಗಳಲ್ಲಿ ಬೇರೆ ಥರ ಇದ್ದರೂ ಕೂಡ ಸ್ಪೆಷಲ್ಲಾಗಿ ಹಳ್ಳಿಗಳಲ್ಲಿ ಇವತ್ತು ಗಂಡು ಮಕ್ಕಳಿಗೆ ತುಂಬ ಬೇಡಿಕೆ ಇದೆ. ಇವತ್ತಿನ ಸ್ಥಿತಿಗತಿಗಳೇನಾಗಿದೆ, ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ರೇಷೋ ಬೇರೆ ಆಗಿ ಅನೇಕ ಭ್ರೂಣ ಹತ್ಯೆಗಳು, ಹೆಣ್ಣು ಮಗು ಇದೆ ಅಂತ ಮೊದಲನೇ ಹೆಣ್ಣು ಮಗು ಆಗ್ಬಿಟ್ರೆ ಎರಡನೇ ಹೆಣ್ಣು ಮಗು ಆಗಬಾರ್ದಂತ ಭ್ರೂಣ ಹತ್ಯೆಗಳು ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಗಂಡು ಮಗು ಆಗೋವರೆಗೂ ಕೂಡ ಕುಟುಂಬಗಳಲ್ಲಿ ಎರಡನೇದು ಹೆಣ್ಣು ಮಗು ಆಗ್ಬಿಟ್ರೆ ಮೂರನೇದು ಗಂಡು ಮಗು ಆಗುತ್ತೆ, ಮೂರನೇದು ಹೆಣ್ಣು ಮಗು ಆಗ್ಬಿಟ್ರೆ ನಾಲ್ಕನೇದು ಗಂಡು ಮಗು ಆಗುತ್ತೆ ಅನ್ನೋದನ್ನು ಈ ಒಂದು ಹುಚ್ಚು ಚಟಕ್ಕೆ ನಾವೆಲ್ಲ ಬಲಿಯಾಗಿ ಹೆಣ್ಣು ಮಕ್ಕಳನ್ನು ನಾವು ಶೋಷಣೆ ಮಾಡ್ತಾ ಇದ್ದೀವಿ. ಹಾಗೆ ಹೆಣ್ಣು ಮಕ್ಕಳು ಕೊಡೋ ಉಡುಪುಗಳಲ್ಲಾಗ್ಬೋದು, ಹೆಣ್ಣು ಮಕ್ಕಳು ಕೊಡೋ ಆಟಿಕೆಗಳಾಗ್ಬೋದು, ಹೆಣ್ಣು ಮಕ್ಕಳಿಗೆ ಕೊಡುವಂಥ ಸೌಲಭ್ಯಗಳಾಗ್ಬೋದು, ಇವತ್ತು ನಾವು ಎಲ್ಲ ವಿಚಾರಗಳಲ್ಲೂ ಕೂಡ ಗಂಡು ಮಗುವನ್ನು ಮತ್ತು ಹೆಣ್ಣು ಮಗುವನ್ನು ತುಲನೆ ಮಾಡ್ತಾ ಇದ್ದೀವಿ. ಅನೇಕ ಕುಟುಂಬಗಳಲ್ಲಿ ನೋಡ್ಬೋದು, ನೀವು ಸಂಸಾರಗಳಲ್ಲಿ ನೋಡ್ಬೋದು, ಮನೆಗಳಲ್ಲಿ ನೋಡ್ಬೋದು, ಅಥವಾ ಒಂದು ಸಂಸ್ಥೆಗಳಲ್ಲಿ ನೋಡ್ಬೋದು. ಎಲ್ಲಿ ಹೆಣ್ಣು ಮಗು ಇಲ್ಲವೋ ಅಥವಾ ಹೆಣ್ಣು ಇಲ್ಲವೋ ಅಲ್ಲಿ ಏನೇ ಆಗಲಿ ಒಂದು ಲವಲವಿಕೆ ಇರೋದಿಲ್ಲ, ಅಲ್ಲೊಂದು ಬದಲಾವಣೆ ಇರೋದಿಲ್ಲ, ಅಲ್ಲೊಂದು ಹಸಿರು ಇರೋದಿಲ್ಲ, ಅಲ್ಲೊಂದು ನಗು ಇರೋದಿಲ್ಲ. ಇಂಥ ಸ್ಥಿತಿ ಇವತ್ತು ನಮ್ಮ ಎದುರುಗಡೆ ಇದೆ. ಅದಕ್ಕೆ ಯಾರು ಕಾರಣ? ನಾವೆಲ್ಲರೂ ಹೊಣೆ, ಸಮಾಜ ಹೊಣೆ, ತಂದೆ ತಾಯಿಗಳು ಹೊಣೆ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಹೆಣ್ಣು ಮತ್ತು ಗಂಡು ಮಗುಗೆ ಸಮಾನತೆ ಕೊಡಬೇಕಾಗಿದೆ. ಹೆಣ್ಣು ಮತ್ತು ಗಂಡು ಸಮಾಜದಲ್ಲಿ ಎರಡು ಕಣ್ಣುಗಳು, ಅವರಿಬ್ಬರು ಇಲ್ಲದೆ ಇದ್ರೆ ಸಮಾಜ ಮುಂದೆ ಹೋಗೋದಿಲ್ಲ. ಹೆಣ್ಣು ಮಕ್ಕಳು ನಮ್ಮ ದೇಶವನ್ನ ಆಳ್ತಾ ಇದ್ದಾರೆ, ಪ್ರಪಂಚವನ್ನ ಆಳ್ತಾ ಇದ್ದಾರೆ, ಬೇರೆ ಬೇರೆ ರಂಗಗಳಲ್ಲಿ ಅವರ ಛಾಪನ್ನ ಮೂಡಿಸಿದ್ದಾರೆ. ಹಾಗಾಗಿ ನಾವು ಹೆಣ್ಣು ಮತ್ತು ಗಂಡಿಗೆ ಸಮಾನತೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡಬೇಕು, ಶಿಕ್ಷಣದ ಆದ್ಯತೆ ಕೊಡಬೇಕು, ಅವರಿಗೆ ಅವರ ಅಭಿವೃದ್ಧಿಯ ಆದ್ಯತೆ ಕೊಡಬೇಕು. ಹಾಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಸ್ಪರ್ಶ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಗೋಪಿನಾಥ್ ಅವರು ಹೇಳಿದ ಮಾತುಗಳನ್ನು ಕೇಳಿದ್ರಿ ಅಲ್ವಾ? ಬಹಳ ಸಾರಿ ನಾವು ಮಾಡೋ ತಪ್ಪುಗಳಿಗೆ ನಮ್ಮ ಅಜ್ಞಾನ, ಅಲ್ಪಜ್ಞಾನಗಳೇ ಕಾರಣ. ನಾವು ನಿಜವಾದ ಜ್ಞಾನ ಪಡೀಬೇಕು ಅಂದರೆ ನಮ್ಮ ಮನಸ್ಸನ್ನ ತೆರೆದಿಡಬೇಕು, ಎಲ್ಲ ಅಭಿಪ್ರಾಯಗಳನ್ನು ಮುಕ್ತವಾಗಿ ಸ್ವೀಕರಿಸಬೇಕು, ಮಕ್ಕಳ ಜೊತೆ ಜೊತೆಗೆ ನಾವೂ ಬೆಳಿಬೇಕು. ಇದೊಂದು ನಿರಂತರವಾದ ಪ್ರಕ್ರಿಯೆ. ಈ ಕಾರ್ಯಕ್ರಮದಲ್ಲಿ ಪಾಲಕರಾಗಿ ನೀವು ಅರ್ಥ ಮಾಡಿಕೊಂಡ ವಿಚಾರಗಳ ಕುರಿತು ಹಾಗೂ ಈ ತಾರತಮ್ಯದ ಕುರಿತಾದ ನಿಮ್ಮ ಅಭಿಪ್ರಾಯಗಳನ್ನು ಒಂದು ಸಣ್ಣ ವಿಡಿಯೋ ಮಾಡಿ ನಮ್ಮೊಂದು ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳು ಸಾವಿರಾರು ಪೋಷಕರಿಗೆ ಮಾರ್ಗದರ್ಶಕವಾಗಬಹುದು. ವಿಡಿಯೋ ಕಳಿಸ್ತೀರಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತು, 9284473254. 9284473254. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯ ನಮ್ಮ ಈ ಅಭಿಯಾನದಲ್ಲಿ ನೀವುಗಳೂ ಜೊತೆಯಾಗ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋಗಳನ್ನು ಕಳಿಸೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುಮಾಮನ ನಮಸ್ಕಾರ. ಸೇವ್ ದ ಚಿಲ್ಡ್ರನ್ ಹಾಡು ಮಾತಾಡು ಸೀಸನ್ 2 ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿಯ 5ನೇ ಕಾರ್ಯಕ್ರಮ ಕೇಳಿದಿರಿ. ಪುಟಾಣಿ ಮಕ್ಕಳಿಗಾಗಿ ಹಾಡನ್ನು ಹಾಡಿದವರು ಸುಪ್ರಿಯಾ ಆಚಾರ್ಯ, ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್, ಪ್ರಸಾರ ವಿನ್ಯಾಸ ಡಾಕ್ಟರ್ ಎನ್ ರಘು, ನಿರ್ಮಾಣ ಕನ್ಸೆಪ್ಟಾ ಫೆರ್ನಾಂಡಿಸ್. ಸರಣಿಯ ಪ್ರಾಯೋಜಕರು ಸೇವ್ ದ ಚಿಲ್ಡ್ರನ್, ಬಾಲ್ ರಕ್ಷಾ ಭಾರತ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
These are my teeth. These are my teeth. This is my tongue. This is my neck. This is my shoulders. These are my shoulders. This is my hand. These are my elbow. These are my fingers. This is my chest. This is my stomach. These are my knee. These are my legs. This is my foot. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ರೇಷ್ಮಿತಾ ಸಂಜಯ್ ನಾಯ್ಕ. ಅಂಗನವಾಡಿ ಹೊಟ್ಟೆ ಕೇರಿ ತಾಲೂಕು ಅಂಕೋಲ. ಒಂದು ಸಾರಿ ಒಂದು ದೊಡ್ಡ ಕಪ್ಪೆ ನಡೀತು. ಆ ಕಪ್ಪೆನ ದೊಡ್ಡ ಕವಿ ಗಬಕ್ಕೆ ನುಡಿದುಕೊಂಡು ಹಾರಿ ಹೋಗಿ ಒಂದು ಮನೆ ಮೇಲೆ ಕೂತ್ಕೊಳ್ತು. ಆಗ ಕಪ್ಪೆಗೆ ಭಯವಾಯ್ತು. ಈ ಕಾವಿ ನನ್ನ ತಿಂಬತ್ತದಲ್ಲೂ ಹೇಗೆ ತಪ್ಪಿಸ್ಕೊಳ್ಳುದು ಅಂತ ಯೋಚನೆ ಮಾಡ್ತು. ಆಗ ಕಾಗೆ ಕಪ್ಪೆನ ತಿನ್ಬೇಕಂತ ಅಷ್ಟರಲ್ಲಿ ಕಪ್ಪೆ ಜೋರಾಗಿ ನಗೋಗಿ ಸಿಂಬಿತು. ಹ ಹ ಹ ಕಾಗೆ ಆಶ್ಚರ್ಯವಾಯ್ತು. ಆಗ ಕಾಗೆ ಯಾವ ನಗ್ತಾ ಇದೀಯಾ ಕೇಳ್ತು. ನಮ್ಮಪ್ಪ ಇಲ್ಲಿದ್ದಾನೆ, ಇಲ್ಲಿ ಹತ್ತಿರದಲ್ಲೇ ಇದ್ದಾನೆ. ನೀನು ನನ್ನ ಇಟ್ಕೊಂಡ್ಬಿಟ್ರೆ ನೋಡ್ರಿ, ಅವನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಗೊತ್ತಾ ಅಂತು ಕಾಗೆ. ಕಾಗೆ ಕಪ್ಪೆನ ಇಟ್ಕೊಂಡು ಹಾರಿ ಹೋಗಿ ಒಂದು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಆಗ ಕಾಗೆ ಕಪ್ಪೆನ ತಿನ್ಬೇಕನ್ನೋ ಅಷ್ಟರಲ್ಲಿ ತಡಿ ತಡಿ, ನಾ ಕೊಕ್ಕು ಮುಂದಾಗಿದೆ, ಹೋಗಿ ಉಜ್ಜಿಕೊಂಡು ಬಾ ಬಂಡೆಕಲ್ಲಿ ಉಜ್ಜಿಕೊಂಡು ಬಾ. ಅಲ್ಲಿ ಉಜ್ಜಿಕೊಂಡು ಬಂದಿದೆ, ಅಲ್ಲೇ ಕಪ್ಪೆ ಕಪ್ಪೆ ಬಾಯ ಶಬ್ದ ಹಾಕುತ್ತಿತ್ತು. ಆಗ ಅಲ್ಲಿ ಬಂದು ನೋಡಿ, ಅಲ್ಲಿ ಇದೆ ಕಪ್ಪೆ. ಬಾ ಕಪ್ಪೆ, ನಾಲ್ಕು ಚೂಪಿ ಮಾಡಿಕೊಂಡು ಬಂದಿದ್ದೆ, ಬಾ ನಿನ್ನ ತಿಂತೀನಿ ಅಂತು ಕಾಗೆ. ಆಗ ನನ್ನ ಅಲ್ಲಿವರೆಗೆ ಬಂದಲ್ಲಪ್ಪ, ಬಾಯಿ ಕಟ್ಟೆ ಬಹಳ ಎತ್ತರದಲ್ಲಿ, ಅಲ್ಲಿ ನಿನ್ನ ಹತ್ರ ಅಲ್ಲಿವರೆಗೆ ನೀನು ಕೆಲಸ ಮಾಡು, ನೀರೊಳಗೆ ಬಂದು ಅಂತು ಕಾಗೆ ಕಪ್ಪೆ. ಆಗ ಕಪ್ಪೆ ಒಬ್ಬ ಕಾಗಿದೆ ತಿಳಿದಿ. ಆಗ ಕಾಗೆ ಸಪ್ಪೆ ಮುಖಿ ಹೋಯ್ತು. ಉಪಾಯ ಬಲ್ಲ ಅವನಿಗೆ ಅಪಾಯವಿಲ್ಲ. ಧನ್ಯವಾದಗಳು. ನನ್ನ ಹೆಸರು ಪಲ್ಲವಿ. ನಾನು ಕಾಗೆದು ಕಪ್ಪೆದು ಕತೆ ಹೇಳ್ತಿದ್ದೇನೆ. ಕಾಗಲ್ಲಿ ಆಟ ಆಡ್ತಾ ಬರುವಾಗ ಅಲ್ಲಿ ಕಪ್ಪೆನ ಹಿಡಿದು ತಿರ್ಬೇಕನಷ್ಟೇ. ಆಗ ಕಪ್ಪೆ ಅಂತೂ ಏ ತಡಿ, ನಮ್ಮಪ್ಪ ಇಲ್ಲೇದಾರೆ ಸರಿ ಮಾಡ್ತಾನೆ ನನಗೆ ಅಂತು. ಆಗ ಅದು ಕಾಗೆ ಆಟ ಬಾಯಿ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನ ಇಟ್ಟು ಆಮೇಲೆ ತಿನ್ಬೇಕನಷ್ಟೇ ಏ ಕಪ್ಪೆನಂತೂ ಏ ನಿಂದು ಕೊಕ್ಕು
ಚೂಪಿಲ್ಲ ಹೋಗಿ ಬೆಂಚ್ ಕಲ್ ಕಡೆ ಹೋಗಿ ಚೂಪ್ ಮಾಡ್ಕೊಂಬಾ ಅಂತೆ ಅಂದ್ರು. ಆಗಕ್ಕಾಗೆ ತಳಿ ಹೋಗಿ ಚೂಪ್ ಮಾಡ್ಕೊ ಆತ ಆತ ಹೋಗಿ ಚೂಪ್ ಮಾಡ್ಕೊಂಡು ಬರತ್ಲೆ ಅದು ಕೊಪ್ಪೆ ನೀರಾಗ ಬಿದ್ದ್ಬಿಟ್ಟಿತ್ತು. ಬಾವಿ ಬಾವಿ ಒಳಗೆ ಬಾವಿ ಒಳಗೆ ಬಿದ್ದು ಬಿಟ್ಟಿತ್ತು. ಆಗ ಅದು ಬಂದ್ಮೇಲೆ ಏ ಎಲ್ಲಿದೆಯ ಕೊಪ್ಪೆ ಬಾ ನೀನ ಅಂತು. ಆಗ ನಾನು ಚೂಪ್ ಮಾಡ್ಕೊಂಬಂದಿನಿ ಬಾ ಅಂತು. ಏ ನಾನು ನೀರಾಗ ಬಾಯ ಒಳಗ ಜಿಗಿದು ಬಿಟ್ಟಿನಿ ನೀರೇ ಬಾ ಇಲ್ಲಿ ಅಂತು. ನನಗಲ್ಲಿ ಬಂದ್ರೆ ನಾ ಸತ್ತೋಗ್ತೀನಿ ನೀನೇ ಬಾ ಅಂತು. ಆ ನನಗೆ ಅಷ್ಟು ದೂರ ಜಿಗಕ್ಕಾಗಲ್ಲ ಅಂತ. ಈ ಕತೆ ನೀತಿಯನ್ನು ಉಪಾಯ ಬಲ್ಲವನಿಗೆ ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ. ಇನ್ನೊಂದ್ಸರ್ತಿ ಹೇಳು. ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ. ಗೊತ್ತಾಯ್ತಾ? ಇದು ಯಾವ ಕತೆ ಹೇಳ್ದಿ ನೀನು ಪುಟ್ಟ? ನೀನೇನಾಗಿದೀಯ ಇವಾಗ? ಕಾಗೆ ಆಗಿದೀಯಾ? ಅದೇನದು? ಕಪ್ಪೆ. ಹೌದಾ? ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಮನ್ವಿತ. ಅಪ್ಪನ ಹೆಸರು ನಿತೇಶ್. ಅಮ್ಮನ ಹೆಸರು ದವಳ. ನಾನು ಮೈಸೂರಿನ ಕತೆ ಹೇಳ್ತಾ ಇದೆ. ಒಂದೂರಲ್ಲಿ ದೊಡ್ಡ ಕಾಗೆ ಇತ್ತು. ಆಮೇಲೆ ಕಪ್ಪೆನ ಇಟ್ಬಿಟ್ಟು ದೂರ ಹೋಗಿ ಮನೆ ಮೇಲೆ ಕುತ್ಕೊಂತು. ಆವಾಗ ತಿನ್ನಕ್ಕೆ ಶುರು ಮಾಡ್ತು. ಆಮೇಲೆ ಕಪ್ಪ ಒಂದು ಉಪಾಯ ಮಾಡಿ ಜೋರಾಗಿ ನಗ್ತು. ಅಂತ ಏಯ್ ಕಪ್ಪೆ ನೀನ್ ಯಾಕೆ ನಗರ್ತಾ ಇದೀಯ ಅಂತ ಹೇಳ್ತು. ಆಮೇಲೆ ನಮ್ಮಪ್ಪ ಇಲ್ಲೇ ಎಲ್ಲೋ ಹತ್ರ ಇದ್ದಾನೆ, ನಿನ್ನ ನೋಡ್ಬಿಟ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತು. ಆಮೇಲೆ ಕಾಗೆಗೆ ತುಂಬ ಭಯ ಆಗಿ ದೂರ ಹೋಗಿ ಬಾವಿ ಹತ್ರ ಕುತ್ಕೊಂತು. ಆಮೇಲೆ ತಿನ್ನಕ್ಕೆ ಶುರು ಮಾಡ್ತು. ಏಯ್ ಒಂದು ನಿಮಿಷ ಇರು ಇರು ಇರು, ನಿನ್ನ ಕೊಕ್ಕು ಸ್ವಲ್ಪ ತುಂಡಾಗಿದೆ, ಹೋಗಿ ಅದನ್ನು ಉಜ್ಕೊಂಡು ಬಾ, ಚೂಪಾಗುತ್ತೆ, ಅವಾಗ ನಾನು ಬೇಗ ತಿನ್ಬೋದು ಅಂತ ಹೇಳ್ತು. ಆಯಿತು ಕಾಗೆ ಹೋಯ್ತು. ಆಮೇಲೆ ಕಪ್ಪೆ ನೀರೊಳಗಡೆ ಹಾರಿಬಿಡ್ತು. ಕಾಗೆ ಮಾಡ್ಕೊಂಡು ಬಂತದನ್ನ ಬಾಯ ಅಲ್ಲಿ ಚೂಪಾಗಿದೆ, ಈಗ ನಾನು ನಿನ್ನ ತಿನ್ಬೋದು ಅಂತ ಹೇಳ್ತು. ಅಯ್ಯೋ ನಾನು ಎಷ್ಟು ಬಾವಿ ಮೇಲೆ ಬರೋಕ್ಕಾಗಲ್ಲ, ನೀನೇ ಒಳಗಡೆ ಬರ್ತು ನನ್ನ ತಿನ್ನು ಅಂತ ಹೇಳ್ತು. ಆಮೇಲೆ ಕಾಗೆಗೆ ಬೇಜಾರು ಮಾಡಿ ದೂರ ಕಾಕ ಅಂತ ಹೊರಟಿತ್ತು. ಅಪಾಯದಿಂದ ಉಪಾಯವನ್ನು ಮಾಡಲೇಬೇಕು. ನನ್ನ ಹೆಸರು ಪ್ರಜ್ಞಾ ಸಿ. ನನ್ನ ಹೆಸರು ಮಮತಾ ಸಿ. ನಾನು ಈಗ ಕಾಗೆ ಮತ್ತು ಕಪ್ಪೆದು ಕತೆ ಹೇಳುವೆ. ಕಾಗೆ ನೋಡಿಯ ನಮ್ರತಾ? ನೋಡಿನಿ. ಯಾಕಲರ್ ಇರುತ್ತೆ? ಕಪ್ಪು. ಕಪ್ಪು ಕಲರ್ ಇರುತ್ತೆ. ಅದು ಏಕೆ ಹೋಗುತ್ತೆ? ಕಾವು ಕಾವು. ಕಪ್ಪೆ ನೋಡಿಯ? ನೋಡಿನಿ. ಯಾಕಲರ್ ಇರ್ತತಿ? ಗ್ರೀನ್. ಅದು ಎಲ್ಲಿ ವಾಸ ಮಾಡ್ತತಿ? ನೆಲದ ಮೇಲೂ ವಾಸ ಮಾಡುತ್ತೆ, ನೀರಿನಲ್ಲೂ ವಾಸ ಮಾಡುತ್ತೆ. ಹಂಗಾದ್ರೆ ನಾನು ಕತೆ ಹೇಳ ಹೇಳು. ಒಂದು ದೊಡ್ಡ ಕಾಗೆ ಒಂದು ಕಪ್ಪೆನ ಕಚ್ಕೊಂಡು ಮನೆ ಮೇಲೆ ಕುತ್ಕೊಂಡಿತ್ತಂತೆ. ಇನ್ನೇನು ಬಾಯಲ್ಲಿ ಹಾಕೋ ಅಷ್ಟರಲ್ಲಿ ಕಪ್ಪೆ ಜೋರಾಗಿ ನಡೆ ಶುರು ಮಾಡ್ತಂತೆ. ಏ ಕಪ್ಪೆ ಯಾಕೆ ನಗ್ತಾ ಇದೆಯಾ ಅಂತಂದ್ರೆ ಕೇಳ್ತಂತೆ ಕಾಗೆ. ಆಗ ಇಲ್ಲೇ ನೀನೇನು ಬಾಯಲ್ಲಿ ಹಾಕೊಳ್ತಾ ಇದೀಯಾ? ಇಲ್ಲೇ ನಮ್ಮಪ್ಪ ಇದ್ದಾನೆ, ಅವನಿಗೆ ನೀನು ಹಿಡ್ಕೊಂಡಿರೋದು ಗೊತ್ತಾದ್ರೆ ನಿನ್ ಕತೆ ಅಷ್ಟೇ ಮುಗ್ದೋಯ್ತು ಅಂತ ಹೇಳ್ತಂತೆ. ಆಗ ಕಾಗಿಗೆ ಒಂದು ಕ್ಷಣ ಭಯ ಆಯ್ತಂತೆ. ಆಗ ಮತ್ತೆ ಬಾವಿ ಕಟ್ಟೆ ಮೇಲೆ ಬಂದು ಕೂತ್ಕೊಂತಂತೆ. ಆಗ ಇನ್ನೇನು ಬಾಯಲ್ಲಿ ಹಾಕೋಷ್ಟರಲ್ಲಿ ಮತ್ತೆ ಕಪ್ಪೆ ತಡಿ 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 ಅಂತಂತೆ. ಮತ್ತೆ ಹಿಂದೇನು ಅಂತ ಹೇಳ್ತಂತೆ. ಆಗ ಕಪ್ಪೆ ಅಲ್ಲಿ ಯಾಕೋ ನನ್ನ ಕೊಕ್ಕು ಮುಂಡಾದ ಹಾಗಿದೆ, ಅಲ್ಲಿ ಬೆಂಚ್ ಕಲ್ಲಿದೆ, ಅಲ್ಲಿ ಚೂಪ್ ಮಾಡ್ಕೊಂಬ ಹೋಗು ಅಂತ ಹೇಳ್ತಂತೆ. ಆಗ ಸರಿ ಸರಿ ಅಂತೇಳಿ ಹೇಳಿ ಹೋಯ್ತಂತೆ. ಇನ್ನು ಅಲ್ಲಿ ಬರೋಷ್ಟಿಗೆ ಅಲ್ಲಿ ಕಪ್ಪೆ ಎಲ್ಲಿ ಇಲ್ಲದೆ ಗುಳುಕ್ ಗುಳುಕ್ ಅಂತ ಶಬ್ದ ಮಾಡುತ್ತಾ ಅಲ್ಲೇ ಇತ್ತಂತೆ. ಕಾಗೆ ಏ ಬಾಯಲ್ಲಿ ನಾನು ಕೊಕ್ಕನ್ನ ಚೂಪ್ ಮಾಡ್ಕೊಂಡಿದ್ದೀನಿ, ನಾನು ನಿನ್ನ ತಿಂತೀನಿ ಬಾ ಅಂತ ಹೇಳ್ತಂತೆ. ಅಪ್ಪ ಇಷ್ಟು ಬಾವೆ ಕಕ್ಕೆ ಎತ್ತರವಾಗಿದೆ, ಅಲ್ಲಿವಾಗೂ ಬರಕ್ಕಾಗಲ್ಲಪ್ಪ, ನನ್ಗೆ ಬೇಕಿದ್ರೆ ನೀನೇ ಬಾ ಅಂತ ಹೇಳ್ತಂತೆ. ಹೇಳಿ
ನೀರಿನೊಳಗೆ ಹೋಗ್ಬಿಡ್ತಂತೆ. ಆಗ ಕಾಗೆ ಬೆಚ್ಚು ಮುಖ ಹಾಕೊಂಡು ಹೋಯ್ತಂತೆ. ಈ ಕಥೆ ನೀತಿಯೇನಪ್ಪ ಅಂದ್ರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಈ ಕಥೆ ನೀತಿಯೇನು, ಉಪಾಯ ಬಲ್ಲವನಿಗೆ ಅಪಾಯ ಇಲ್ಲ. ಕಾಗೆ ಏನ್ ಕಚ್ಕೊಂಡು ಹೋಗಿತ್ತು, ಕಪ್ಪೆ ಕಪ್ಪೆ ಎದುರೊಳಗ್ ಮುಳುಗಿತ್ತು, ನೀರಿನೊಳಗೆ. ಕಾಗೆ ತನ್ನ ಕೊಕ್ಕನ್ನ ಎಲ್ಲಿ ಚೂಪ್ ಮಾಡ್ಕೊಂಡ್ ಬಂದಿತ್ತು, ಬೆನಚಿಕಲ್ಲು. ಧನ್ಯವಾದ, ಧನ್ಯವಾದಗಳು. ಹಾಯ್ ನಮಸ್ತೆ, ನನ್ನ ಹೆಸರು ಸೋನಶ್ರೀ, ನಂಗೆ 5 ವರ್ಷ, ನಮ್ಮೂರು ವಾಸನ. ನಾನೀಗ ರಘುಮಾಮ ಕಲ್ಸ್ಕೊಟ್ಟಿರೋ ಕಾಗೆ ಕಪ್ಪೆ ಕಥೆನ ಹೇಳ್ತಾ ಇದ್ದೀನಿ. ಒಂದ್ ದೊಡ್ಡ ಕಾಗೆ ಒಂದ್ ಚಿಕ್ಕ ಕಪ್ಪೆನ ಹಿಡಿತು. ಕಾಗೆ ಕಪ್ಪೆನ ಕಚ್ಕೊಂಡು ಹಾರಿ ಹೋಗಿ ಒಂದ್ ಮನೆ ಮೇಲ್ ಕೂತ್ಕೊಂಡು, ಕಪ್ಪೆಗ್ ಭಯ, ಅಯ್ಯೋ ನನ್ನ ತಿಂದೇ ಬಿಡ್ತಾರಪ್ಪ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇತ್ತು. ಕಾಗೆ ಕಪ್ಪೆ ತಿನ್ನೋಕಿನ್ನೇನ್ ಬಾಯಿ ಹಾಕ್ಬೇಕು, ಅಷ್ಟರಲ್ಲಿ ಕಪ್ಪೆ ಜೋರಾಗ್ ನಗೋಕ್ ಶುರು ಮಾಡ್ತು. ಅವಾಗ ಕಾಗೆ ಆಶ್ಚರ್ಯ, ಏ ಕಪ್ಪೆ. ಅವಾಗ ಕಾಗೆ ಕಪ್ಪೆ ಅಂತ ಹೇಳ್ತು, ಏ ಕಪ್ಪೆ ಯಾಕ ಹಾಗ ನಗ್ತಾ ಇದ್ಯಾ ಅಂತು. ಅವಾಗ ಕಪ್ಪೆ, ನೀನೇನೋ ನನ್ನ ತಿನ್ಬೇಕು ಅಂತ ಕೂತಿದ್ಯಾ, ನಮ್ಮಪ್ಪ ಇಲ್ಲೇ ಹತ್ರದಲ್ಲಿ ಇದ್ದಾರೆ, ನೀನೇನಾರು ನನ್ನ ತಿಂದ್ರೆ ಅಷ್ಟೆ, ಸುಮ್ಮನೆ ಬಿಡಲ್ಲ ಅಂದು. ಅವಾಗ ಕಾಗೆ ವಂಶನ ಭಯ ಆಯ್ತು, ಅಯ್ಯೋ ಇಲ್ಲಾಂದ್ರೆ ಅಪ್ಪ ಕಪ್ಪೆ ಎಲ್ಲಾರ ಬಂದ್ಬಿಟ್ರೆ ಅಂತ. ಕಾಗೆ ಕಪ್ಪೆನ ಒಂದ್ ಬಾಯಲ್ ಕಚ್ಕೊಂಡು ಹಾರಿ ಹೋಗಿ ಒಂದ್ ಬಾವಿ ಕಟ್ಟೆ ಮೇಲ್ ಕೂತ್ಕೊಂತು. ಅವಾಗ ಕಾಗೆ ಕಪ್ಪೆ ತಿನ್ನೋಕಿಂದೇನ್ ಬಾಯಿ ಹಾಕ್ಬೇಕು, ಅಷ್ಟ್ರಲ್ಲಿ ಕಪ್ಪೆ ತಡಿ 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 ಅಂತ ಅಂತು. ಅವಾಗ ಇನ್ನೇನು ಅಂತು ಕಾಗೆ. ಅವಾಗ ಕಪ್ಪೆ, ನಿಂದು ಕೊಕ್ಕು ಯಾಕೋ ಮಂಡಾಗೆ ಹಾಕಾಗಿದೆ, ಅಲ್ಲಿ ನೋಡಲ್ಲಿ ಮೆರುಚಿಕಲ್ಲಿನ ಬಂಡೆ ಇದೆಯಲ್ವಾ, ಅಲ್ಲಿ ಊಜಿ ಊಜಿ ಚೂಪ್ ಮಾಡ್ಕೊಂಡ್ ಬಂದು ನನ್ನ ತಿನ್ನೋದು ಸುಲಭ ಆಗುತ್ತಲ್ಲ ಅಂತು ಕಪ್ಪೆ. ಅವಾಗ ಹಂಗೆ ಮಾಡ್ತೀನಿ ಅಂತು ಕಾಗೆ. ಅವಾಗ ಹಾರಿ ಹೋಗಿ ಉಜ್ಜಿ ಉಜ್ಜಿ ಚೂಪ್ ಮಾಡ್ಕೊಂಡ್ ಬಂದು ನೋಡಿದ್ರೆ ಅಲ್ಲಲ್ಲಿದೆ ಕಪ್ಪೆ, ಅಲ್ಲಿ ಬಗ್ ನೋಡಿದ್ರೆ ಅಲ್ಲಿದೆ ಕಪ್ಪೆ. ಏ ಕಪ್ಪೆ ಬಾ, ನಂಗ್ ಕೊಕ್ಕು ಚೂಪಾಗಿದೆ, ಬಾ ನೀನು ತಿಂತೀನಿ ಅಂತು. ಅವಾಗ ಕಪ್ಪೆ, ಬಾವಿ ಕಟ್ಟು ಅಂತೂ ತುಂಬಾ ಎತ್ತರವಾಗಿದೆ, ನಂಗಂತೂ ಬರಕಾಗಲ್ಲಪ್ಪ, ಒಂದ್ ಕೆಲ್ಸ ಮಾಡು, ನೀನು ನೀರೊಳಗ್ ಬಂದ್ಬಿಡು, ತಿನ್ನೋದು ಸುಲಭ ಅಂತು. ಅವಾಗ ಕಾಗೆಗೆ ಕಪ್ಪೆ ಉಪಾಯ ಒತ್ತಾಗಿ ಪೆಚ್ಚು ಮುಖ ಕಂಡು ಕಾ 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 ಅಂತ ಹಾರಿ ಹೋಯ್ತು. ಅದಕ್ಕೆ ಹೇಳೋದು, ಅಪಾಯದಲ್ಲಿ ಉಪಾಯ ಮಾಡ್ಬೇಕು. ಧನ್ಯವಾದ. ಕಪ್ಪೆ
ಆಮೇಲೆ ಬಾವಿ ಕಟ್ಟೆ ಮೇಲೆ ಕೂರ್ಕೊಳ್ಳುತ್ತೆ. ಅದು ನೋಡಿ ಕಾಗೆಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗುತ್ತೆ. ಆಮೇಲೆ ಭಯ ಆಗುತ್ತಂತೆ. ಯಾಕೆ ಕಪ್ಪೆ ನಗ್ತಾ ಯಾಕಪ್ಪೆ ನಗ್ತಾ ನಮ್ಮಪ್ಪ ನಮ್ಮಪ್ಪ ಅಚ್ಚೆ ಜಗೆ ಅವಳೆ ಎಷ್ಟು ಜಾಟ್ರೆ ಕಡೆಯಿಂದ ನೋಡ್ರೆ ಅವನು ನಿನ್ನ ತುಂಬ ಬಿಡಲ್ಲ ಅಂತೆ. ಆಮೇಲೆ ಕಾಗೆ ಭಯ ಆಗುತ್ತೆ ಕಾಗೆಗೆ ಭಯ ಆಗುತ್ತಂತೆ. ಅದನ್ನಾದ್ರೂ ಬಂದ್ಬಿಟ್ರೆ ಅನ್ಕೊಂಡು ಅದೇ ಕಾವನ್ನ ಬಿಟ್ರೆ ಒಂದು ಬಾವಿ ಕಟ್ಟಲು ಬಾಯಿ ಕಟ್ಟ ಮೇಲೆ ಕೊಂಡ್ಕೊಳ್ಳುತ್ತಂತೆ. ಯಾಕೋ ಇನ್ನೇನು ಕಪ್ಪೆನ್ ತಿನ್ನಕ್ಕೆ ಯಾಕೋ ಇನ್ನೇನು ಕಪ್ಪೆನ್ ತಿನ್ನಕ್ಕೆ ಹೋಗ್ಬೇಕಂತ ಇನ್ನೇನು ಕಪ್ಪೆನ್ ತಿನ್ನಕ್ಕೆ ಹೋಗ್ಬೇಕು ಅಷ್ಟು ಅಕ್ಕಗೆ ಯಾಕೋ ಕಪ್ಪೆ ತಡಿ 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 ಅಂತ ಹೇಳಿದ್ದೆ ಹೇಳಿದ್ದೆ. ಇದಕ್ಕೆ ಯಾಕೋ ನಂದು ಬಾವಿಲಿ ಬಾವಿಲಿ ಸೌಂಡ್ ಕೇಳ ಸಬ್ ಶಬ್ದ ಕೇಳಿಸುತ್ತಂತೆ. ಅದಕ್ಕೆ ಕಪ್ಪೆ ಬಾವಿ ಕಟ್ಟೆ ಬಾವಿ ಕಟ್ಟೆ ತುಂಬಾ ದೊಡ್ಡದಾಗಿದೆ ತುಂಬಾ ಎತ್ತರವಾಗಿದೆ ನನ್ಗೆ ಅಲ್ಲಿವರೆಗೂ ಬರಕ್ ಆಗಲ್ಲ ಬರಕ್ಕಾಗಲ್ಲ. ನೀನೇ ಒಂದ್ ಕೆಲ್ಸ ಮಾಡು ಮಾಡು ನೀರೊಳಗ್ ಬಂದ್ಬಿಡು ಬಂದ್ಬಿಡು. ಓ ಹಾಗ ಸುಲಭವಾದ ದಾರಿ ತಿನ್ಬೋದು ಅಂತ ಹೇಳಿ ಕಾಗೆ ನಗ್ತಾ ನಗ್ತಾ ನೀರೊಳಗೋಯ್ತು. ತಪ್ಪಿಸ್ಕೊಳಕ್ಕೆ ಕಪ್ಪೆ ಏನು ಉಪಾಯ ಮಾಡ್ತು ನಗಕ್ ಸ್ಟಾರ್ಟ್ ಮಾಡಿ ಅದನ್ನ ಕೊಕ್ ಚುಪ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತು ಅಲ್ವಾ. ತಪ್ಪಿಸ್ಕೊಳಕ್ ಕಪ್ಪೆ ಮಾಡಿದ ಉಪಾಯ ಈಗ ಕಾಗೆಗೆ ಅರ್ಥ ಆಗಿ ಪೆಚ್ಚು ಮುಖ ಹಾಕೊಂಡು ಕಾ 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 ಅಂತ ಹಾರೋಯ್ತು. ಥ್ಯಾಂಕ್ ಯು.